ಏನಯ್ಯ ಬಾವಲಿ ಮುದ್ಕ, ಏನು ಲಕ್ವ ಬಂದು ಹೊರ್ತಾರ ಅಂತ ನಡೀತಾ ಇದೆಯಲ್ಲ, ಯಾರ ಮನೆ ಹಾಳು ಮಾಡಕ್ ಹೋಗಿದ್ದೆ? ಅದೇನ್ ಮನೆಗೆ ಹೋಗಿದ್ದೆ? ಸುಖ ಪಡೋ ವಯಸ್ಸಾಗೆ ಸುಡುಗಾಡಿಸಿಕೊಂಡ್ಬಿಟ್ಟ. ಏನಾಗಿತ್ತ? ಯಾವ ಪತಿ ವೃತ್ತಿ ಕೊಟ್ಟು ಸಾಪನೋ ಏನೋ, ರಕ್ತ ರಕ್ತಾನೆ ವಾಂತಿ ಮಾಡ್ಕೊಂಡು ಸತ್ತೋದ? ಪತಿ ವೃತ್ತಿ ಕೊಟ್ಟು ಸಾಪ ತಡದೇ ಬಿಡ್ತದ? ಅಯ್ಯಯ್ಯೋ ಅಯ್ಯಯ್ಯೋ, ನನ್ಗೀಗ್ಲೇ ರಕ್ತ ಕಾರ್ಕೊಳ್ಳೋತರ ಆಗ್ತಾ ಇದೆ. ಲೋ ಶಿವಪ್ಪ, ಕಾಯೋ ತಂದೆ ಎಲ್ಲಿದ್ಯೋ? ಅಯ್ಯ ದೊಡ್ಡ ಮನುಷ್ಯ ಶಿವನ, ಬಾರೋ ತಂದೆ ಇಲ್ಲಿ. ಏನ್ ರಮಣ, ನಿದ್ದೆ ಬರಲಿಲ್ವಾ? ಅಯ್ಯ ನೀನ್ ಹೆಂಗಯ್ಯ ಇಷ್ಟೊಂದು ನೆಮ್ಮದಿಯಾಗಿ ಹ್ಯಾಪಿ ಆಗಿದ್ಯಾ? ಇರ್ಬೇಕಪ್ಪ. ಅಯ್ಯೋ ನಾನ್ ಹೆಂಗಿರ್ಲೇ ಹೆಂಗಿರ್ಲಿ, ನಿನ್ ಹೆಂಡತಿ ಶಾಪ ಕೊಟ್ಟಾಗಿಂದ ನನ್ ನೆಮ್ಮದಿನೇ ಕಳೆದೋಗ್ಬಿಟ್ಟಿದೆ. ನಿದ್ರೆನೇ ಬರ್ತಾ ಇಲ್ಲ. ಅಕ್ಕ ಪಕ್ಕದವ್ರೆಲ್ಲ ರಕ್ತ ರಕ್ತ ಅಂತಿದ್ರೆ ನನ್ಗೀಗ್ಲೇ ರಕ್ತ ಕಾರ್ಕೊಳಂಗ ಆಗ್ತಾ ಇದೆ. ಅಯ್ಯ ಕಾಲ್ ಮುಗಿತೀನಿ, ಹೆಂಗಾದ್ರೂ ನೀನ್ ಹೆಂಡತಿನ ಕರೆಸಿ ನನ್ ಶಾಪನ ವಾಪಸ್ ತಗೊಳಕ್ ಹೇಳು. ನನಗೂ ಹೋಗಿ ಕರಿಬೇಕು ಅಂತಾನೆ ಇದೆ. ಕರೆದ ತಕ್ಷಣ ಅವ್ಳು ಬಂದ್ಬಿಟ್ರ ಪರವಾಗಿಲ್ಲ, ನನ್ ಮುಖ ನೋಡಿ ನಾಲ್ಕು ಜನದ ಮುಂದೆ ಭದ್ರಕಾಳಿ ತರ ಕೂಗಾಡಿ ಸುಡಾಕ್ಬಿಟ್ಟಣ್ಣ, ನಾನು ಹೋಗಲ್ಲಪ್ಪ, ನನಗ್ ಭಯ. ಅಯ್ಯೋ ನಿನ್ನ ಭಯಕ್ಕೆ ನನ್ನೇ ಆಕೆಯ ಬಲಿತು ಅಂತ ಇದ್ಯಾ? ಗಂಡಸರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಒಂದು ಮ್ಯಾಟ್ರ್ ಇದೆ. ಕೋಟಿಗೆ ಹೋಗಿ ಬೋಟಿ ಕಲಿಜ ಶಿರ ಪಾಯ ಬೇಜ ಚರಬಂದ್ರಿ ಜೇರು ಏರೋಪ್ಲೇನ್ ಗುಡ್ದ ಹಾಕೊಂಬಿಟ್ಟು ಒಂದು ಕ್ವಾರ್ಟರ್ ಎತ್ಬಿಟ್ರೆ ಮ್ಯಾಟ್ರ್ ಕ್ಲೋಸ್. ಅಂದ್ರೆ ಒಂದು ಕ್ವಾರ್ಟರ್ ಹಾಕ್ಬಿಟ್ರೆ ಅವಳ ದರ ದರ ಅಂತ ಎಳ್ಕೊಂಡ್ ಬಂದ್ಬಿಡ್ಬೋದಾ? ಎಸ್, ಕ್ವಾರ್ಟರ್ ಹಾಕ್ಬಿಟ್ರೆ ದರ ದರ ಅಂತ ಎಳ್ಕೊಂಡ್ ಬರ್ಬೋದು. ಆಫ್ ಹಾಕಿದ್ರೆ ವಾರದ ಎಟಾಕೊಂಡ್ ಬರ್ಬೋದು. ಅಂದ್ರೆ ಒಂದು ಫುಲ್ ಬಿಟ್ಕೊಂಡ್ಬಿಟ್ರೆ ಇಡೀ ಪ್ರಪಂಚ ನಮ್ಮ ಬೆರಳಲ್ಲಿ ಸುತ್ಕೊಂಡ್ ಬರ್ಬೋದು. ನಮ್ಮ ಮನದೇವ್ರ ಆನೆಗೂ ಇಲ್ಲ, ನಿನ್ನ ನಾವ್ ಎತ್ಕೊಂಡ್ ಬರ್ಬೇಕಾಗತ್ತೆ. ಅಯ್ಯ ಒಂದ್ ಐಡಿಯಾ ಕೊಟ್ರೆ ಲಿಮಿಟ್ ಆಗಿ ಯೂಸ್ ಮಾಡ್ರಯ್ಯ. ಸ್ಟೆಪ್ ಬೈ ಸ್ಟೆಪ್ ಹೋಗಿ, ಇಲ್ಲಾಂದ್ರೆ ಚರಂಡಿಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಬೇಕಾಗತ್ತೆ. ಅಯ್ಯ ಕಮ್ಯ ಸೌಂಡ್ ಸಾಕಮ್ಮ, ಇನ್ನು ವಾಲಿ ಬೇಕು. ನನಗೂ ಭಯ ಆಗುತ್ತೆ, ಧೈರ್ಯವಾಗಿ ನಿಂತ ಪೋಸ್ ಕೊಡು. ಹಿಂದೆ ಹೋಗ್ತಾ ಇದೀವಿ, ಮುಂದೆ ನುಗ್ಗು, ಮುಂದೆ ನುಗ್ಗು. ಏನಷ್ಟೆಲ್ಲ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ನಾನ್ ಏನೇ ಜವಾಬ್ ಮಾಡಿದೆ ನಿಮ್ಗೆ? ಏನು ಮಾಡಿಲ್ಲ. ನಿಮ್ ಅಪ್ಪನ ಹತ್ರ ವರದಕ್ಷಿಣೆ ತಗೊಂಬ ಅಂತ ಹಿಂಸೆ ಕೊಟ್ಟ ಕೊಟ್ಟಿಲ್ಲ, ಅಥವಾ ದಿನ ಕುಡಿದು ಬೆಲ್ಟ್ ಅಲ್ಲಿ ಹೊಡೆದ ಇಲ್ಲ, ಅಥವಾ ಬಂದಿದ್ ಸಂಬಳ ಇಸ್ಪಿಟ್ ಆಡಿ ಊಟ ಇಲ್ಲದ ಉಪವಾಸ ಇಟ್ನ ಇಲ್ಲ? ನನ್ ಮಗನ್ ಓದಿಸ್ಬೇಕು ಅಂತ ಆಸೆ ಪಟ್ಟೆ. ತಪ್ಪ ತಪ್ಪ ಅಲ್ವೇ ಇಲ್ಲ. ನಿನ್ನ ಮಗನ ಓದಕ್ಕೆ ನೀನು ನಾ ಇದ್ರ ಕಷ್ಟಪಟ್ಟೆ, ನಾನು ಹುಚ್ಚಿನ ಇದ್ರ ಎಲ್ಲರ ಹತ್ರ ಓದಿಸ್ಕೊಂಡೆ. ಏಯ್ ಬಿಡ್ಬೇಡ ಗುರು, ಗಂಡ ಅಂತಿ ಬೀದಿನಾಗ ಇತರ ಕಿತ್ತಾಡ್ತಾ ಇದ್ರೆ ಮಕ್ಳು ಕುಲಗಿಟ್ಟು ಹೋಗ್ತಾರ ಕಡೆ, ವಿದ್ಯೆ ತಲೆಗೆ ಹತ್ತಲ್ಲ. ಅಂಡರ್ಸ್ಟ್ಯಾಂಡ್? ಶಾಪ ವಾಪಸ್ ತೊಳಿ ಮನೆ ಮನೆಗೆ ನೋಡಿ. ನೀವ್ ಏಟ ಆರಾಡಿ ತಿಪ್ಪಲಾಗ ಹಾಕೋದು ಅಟಯ್ಯ, ನಾ ನಿಮ್ ಜೊತೆ ಬರಕಿಲ್ಲ ಅಂದ್ರೆ ಬರಕಿಲ್ಲ. ಬಾಗಿಲ ಹಾಕೊಂಡ್ಬಿಟ್ಲು, ಸರಿ ನೋಡಿ ಮನೆ. ಏನು ಏನು ಏನು, ಮೀಟರ್ ಆಫ್ ಫುಲ್ ಏರ್ಸ್ ನೋಡಿ ಗುರು, ಎಲ್ಲೋಯ್ತು ಧೈರ್ಯ. ಧೈರ್ಯ ಪ್ರಶ್ನೆ ಅಲ್ಲ, ಬಾಗಿಲ ಹಾಕೊಂಡ್ ಮೇಲೆ ಇಲ್ಲೇನ್ ಮಾಡೋದು, ರಸ್ತೆಯಲ್ಲಿ ಮಲ್ಕೋಬೇಕಟ್ಟೆ. ಕಲ್ ತಗೊಂಡು ಬೀಸು ಗುರು, ಅಲ್ಲಿಗೆ ಬಿತ್ತು. ಕಂಡೆನ್ನ ಮಿಲೆನಿಯಮ್ಮಿಟ್ ಕ್ಲಾಡಿನ ನೋಡ್ದೆ ಲವ್ ಮಾಡಿನ ಕಿತ್ಲು ನನ್ನ ದಾಡಿನ ಅವಳು ಒಂದು ಲೇಡಿ. ನಮ್ ಗುರುಗಳು ಫೀಲಿಂಗ್ ಅಲ್ಲ, ಅವ್ರೆ ಅವ್ರ ಫೀಲಿಂಗ್ ನ ಅರ್ಥ ಮಾಡ್ಕೊಂಡು ಬಾರ್ಸ್ರೇ. ಸಿಚುವೇಶನ್ ಹೇಳ ಗುರು, ಇವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಇವ್ರಿಗೆ ಸಿಚುವೇಶನ್ ಹೇಳಿದ್ರೆ ಮಾತ್ರ ಬಾರ್ಸ್ತಾರೆ. ಗೆಟ್ ಔಟ್ರಾ, ನಮ್ ಫೀಲಿಂಗ್ ನಮಗ್ ನಾವೇ ಆಡ್ಕೋತೀವಿ.